ಜಗತ್ತಿನ ಪ್ರಖ್ಯಾತ ಸಾಧಕಿ ಹುಟ್ಟು ಅಂಧರಾಗಿದ್ದು ಮತ್ತು ಮೂಕರಾಗಿದ್ದರೂ ಸಹ ಛಲವನ್ನ ಬಿಡದೆ ವಿಶ್ವಕ್ಕೆ ಮಾದರಿಯಾಗಿರುವ ಮಹಾ ಸಾಧಕಿ ಹೆಲೆನ್ ಕೆಲೆನ್ ರವರ ಜನ್ಮದಿನದ ಅಂಗವಾಗಿ ಸೇವೆ ಸಲ್ಲಿಸ್ತಾ ಇರು. ನರ್ಮದಾ ಯೂನಿಟ್ ಫಾರ್ ಡಿಫರೆಂಟ್ ಏಬಲ್ ಪರ್ಸನ್ ಅಂತ ಹೆಸರನ್ನ ಹೊಂದಿರುವ ಸಂಸ್ಥೆಯು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದಕ್ಕೆ ಮುಖ್ಯ ಅತಿಥಿಯಾಗಿ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗದ ಪ್ರೊಫೆಸರ್ ಆಗಿರೋ ಡಾಕ್ಟರ್ ಉದಯ್ ಕಿರಣ್ ಕೆಟಿ ಇವರು ಆಗಮಿಸಿದರು. ಹಾಗೂ APS ಎಜುಕೇಷನ್ ಟ್ರಸ್ಟ್ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಮತ್ತು ಅತಿಥಿಗಳಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಲಯನ್ BS ನಾಗರಾಜ್ ರವರು ಮತ್ತು ನರ್ಮದಾ ಘಟಕದ ಚೇರ್ಮನ್ ಹಾಗೂ APS ಟ್ರಸ್ಟ್ನ ಉಪಾಧ್ಯಕ್ಷರೂ ಆದ ಪ್ರೊಫೆಸರ್ SC ಶರ್ಮಾರವರು ಆಗಮಿಸಿದರು. ನರ್ಮದಾ ಸಂಸ್ಥೆಯ ಕೋಆರ್ಡಿನೇಟರ್ ಆಗಿರುವ ಹೇಮಾವತಿ ಸುರೇಶ್ ರವರು ಮಾತನಾಡಿ, ದೃಷ್ಟಿಚೇತನರ ಏಳಿಗೆಗಾಗಿ ರೂಪಿಸ್ತಾ ಇರೋ ಕಾರ್ಯಕ್ರಮಗಳ ಕುರಿತು ದೃಷ್ಟಿಚೇತನರು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನೆನಪಿಡಬೇಕಾದ ಅಂಶಗಳು ಮತ್ತು ನಡವಳಿಕೆಗಳು ಹಾಗೂ ಮನಸ್ಥಿತಿಗಳ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಬೆಳಕು ಚೆಲ್ಲರು. ಹಾಗೂ APS ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ವಿಷ್ಣು ಭಾರತ್ ಅಲಂಪಾಲಿಯಲ್ಲವರು ಮಾತನಾಡಿ, ತಮ್ಮ ಸಂಸ್ಥೆಯ ವಿಶೇಷ ಕಾರ್ಯಕ್ರಮಗಳ ಕುರಿತು ವಿಶೇಷವಾಗಿ ದೃಷ್ಟಿಚೇತನರ ಸೇವೆಯನ್ನು ಕುರಿತು ಈಗಿನ ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ರವರು ಪ್ರಶಂಸಿಸಿದ್ದನ್ನು ಇಲ್ಲಿ ಸ್ಮರಿಸಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.